अद्यस्य शुतिसंयमानि कब्जगत् तन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयंकाविदः गुरुश्च मध्वनाम निरन्तरं वाणिते करपण्यं वचरणोर्जि सर्वदा मद्वाक्यसरणीर्भूयात् श्रीमदाचार्यभावक समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे. ಹರಿದಾಸವಾಣಿಯಲ್ಲಿ ಬಹಳಷ್ಟು ವಿಷಯಗಳನ್ನ ನಾವು ತಿಳಿತಾ ಬಂದಿದ್ದೀವಿ. ಇವತ್ತು ಪೀಠಿಕಾ ರೂಪದಲ್ಲಿ ಅಂದ್ರೆ ಊಟವನ್ನ ಮಾಡುವಂತಹ ವಿಧಾನ, ಊಟ ಅಂತ ಅಂದ ಕೂಡಲೇ ನಾವು ಬಹಳ ಸಾರಿ ನಾವು ಅನ್ಕೊಳ್ಳುವಂಥದ್ದು ಹಸಿದಾಗ ಹೊಟ್ಟೆಯನ್ನು ತುಪ್ಪಿಸುವಂತಹ ಕೆಲಸ, ಅದನ್ನ ನಾವು ಊಟ ಅಂತ ಅನ್ಕೊಂಡಿದ್ದೀವಿ. ಆದ್ರೆ ಶಾಸ್ತ್ರದಲ್ಲಿ ಅದಕ್ಕೆ ಬಹಳ ಸುಂದರವಾದ ಶಬ್ದವನ್ನಿಟ್ಟಿದ್ದಾರೆ, ಪ್ರಾಣಾಗ್ನಿಹೋತ್ರ ಅಂತ ಕರೀತಾರೆ. ಭೋಜನ ಅಂತ ಅನ್ನುವಂಥದ್ದು ಅದು ಯಜ್ಞ ಇದ್ದ ಹಾಗೆ, ಭಗವಂತನ ವಿಶೇಷವಾದ ಅನುಗ್ರಹವನ್ನ ಪಡಿಲಿಕ್ಕೆ ಸಾಧನಭೂತವಾಗಿರುವಂಥದ್ದು ಅದು ಯಜ್ಞ. ಭೋಜನವೊಂದು ಯಜ್ಞ ಆಗುತ್ತದೆ ಯಾವಾಗ ತಿಳಿದು ಅನುಸಂಧಾನ ಮಾಡಿದಾಗ. ಪ್ರಾಣಾಗ್ನಿಹೋತ್ರ ಆಸನ ಅಂತ ಇದೆ, ಅದನ್ನ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಈ ಪ್ರಾಣಾಗ್ನಿ ಹೋತ್ರ ಅಂದ್ರೆ ಹವನ, ಯಜ್ಞ, ಹೋಮ ಅಂತ ನಾವೇನ್ ಕರಿತಾ ಇದ್ದೀವಲ್ಲ, ಅದು ತಿಳಿದು ಮಾಡಿದಾಗ ಮಾತ್ರ ಅದು ಫಲ ಬರುವಂಥದ್ದು. ಚಾಂದೋಗ್ಯ, ಐತರೇಯ ಇಲ್ಲೆಲ್ಲ ಈ ಪ್ರಾಣಾಗ್ನಿ ಹೋತ್ರದ ಬಗ್ಗೆ ವಿಶೇಷವಾದ ವಿವರಣೆಯನ್ನ ಕೊಟ್ಟಿದ್ದಾರೆ. ಭಗವಂತನ ಪ್ರೀತ್ಯರ್ಥಕವಾಗಿ ಮಾಡುವಂತಹ ದೊಡ್ಡದಾಗಿರುವಂಥದ್ದು ಯಜ್ಞ, ಅದು ವೈಶ್ವಾನರ ಯಜ್ಞ ಅಂದ್ರೆ ಊಟವನ್ನ ಮಾಡುವಂಥದ್ದನ್ನ ಯಜ್ಞ ಅಂತ ಅನಿಸ್ಕೊಳ್ತದೆ. ಮಹಾಜ್ಞಾನಿಗಳಾಗಿರುವಂತಹ ವಿಜಯದಾಸರು ಪ್ರಾಣಾಗ್ನಿ ಹೋತ್ರ ಒಂಬತ್ತು ಸುಳಾದಿಗಳಲ್ಲಿ ಇದರ ವಿವರಣೆಯನ್ನ ಕೊಟ್ಟಿದ್ದಾರೆ. ಊಟ ಮಾಡೋದು ಹೇಗೆ, ಊಟವನ್ನ ಮಾಡುವಂತಹ ಸಂದರ್ಭದಲ್ಲಿ ನಾವು ಹೇಗಿರಬೇಕು, ಅದನ್ನೆಲ್ಲ ಗುರುಗಳ ಮುಖಾಂತರದಿಂದ ಅದನ್ನ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡಬೇಕಪ್ಪ. ಅದರಲ್ಲೂ ಊಟ ಮಾಡಬೇಕಾದಂತಹ ಸಂದರ್ಭದಲ್ಲಿ ಕೆಲವೊಂದು ನಿಯಮಗಳನ್ನ ಹೇಳುತ್ತಾರೆ, ಅದನ್ನ ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಪಾವನಂ ವಿಷ್ಣು ನೈವೇದ್ಯಂ, ಮೊದಲನೇ ಕಂಡೀಷನ್, ಮೊದಲನೇ ನಿಯಮ, ಊಟವನ್ನ ಮಾಡೋ ಸಂದರ್ಭದಲ್ಲಿ ಯಾವುದೇ ಪದಾರ್ಥ ನಿಮ್ಮ ಬಾಯಲ್ಲಿ ಒಳಗಡೆ ಹೋಗಬೇಕು ಅಂದ್ರೆ ಅದು ಪಾವನಂ ವಿಷ್ಣು ನೈವೇದ್ಯಂ. ನಮಗೆ ಆಚಾರ್ಯರು ಕೊಟ್ಟಿರುವಂತಹ ಸಂದೇಶ, ಭಗವಂತನಿಗೆ ನೈವೇದ್ಯವನ್ನ ಮಾಡಿದಂತಹ ಪದಾರ್ಥಗಳನ್ನೇ ಸ್ವೀಕಾರ ಮಾಡಬೇಕು. ನೈವೇದ್ಯ ಮಾಡಿಲ್ಲ ಅಂದ್ರೆ ಅದನ್ನ ಸ್ವೀಕಾರ ಮಾಡಬಾರದು. ಇದು ಮೊದಲನೇ ನಿಯಮ. ಇನ್ನು ಎರಡನೇದಾಗಿ ಊಟ ಮಾಡುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಎರಡು ಶಬ್ದ ಇದೆ, ನಾನು ಬಹಳ ಸಲ ಹೇಳ್ತಿರ್ತೀನಿ, ಉಣ್ಣೋದು ಮತ್ತು ತಿನ್ನೋದು ಅಂತ ಎರಡು ಶಬ್ದ ಇದೆ. ಉಣ್ಣೋದೇ ಬೇರೆ, ತಿನ್ನೋದೇ ಬೇರೆ. ಉಣ್ಣೋದು ಅಂದ್ರೆ ನಿಯಮಿತವಾಗಿ ನಿಯಮಬದ್ಧವಾಗಿ ಸರಿಯಾದ ಸಮಯಕ್ಕೆ ಸರಿಯಾದ ಜಾಗದಲ್ಲಿ ಸರಿಯಾದ ಆಹಾರವನ್ನ ಹಿತಮಿತವಾಗಿ ಉಣ್ಣೋದು, ಅದಕ್ಕೆ ಉಣ್ಣೋದು ಅಂತ ಕರೀತಾರೆ. ಇನ್ನು ತಿನ್ನೋದು ಅಂದ್ರೆ ಅದು ಪ್ರಾಣಿಗಳು ಸಮಯ ಇಲ್ಲ, ಅದಕ್ಕೆ ಯಾವ ನಿರ್ಬಂಧ ಇಲ್ಲ, ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕಂಡ ಕಂಡಲ್ಲಿ ಕಂಡ ಕಂಡದ್ದನ್ನ ಕಂಡ ಕಂಡಷ್ಟು ಕಂಡ ಕಂಡವರ ಕೈಯಿಂದ ಕಂಡ ಕಂಡ ಸಮಯದಲ್ಲಿ ಕಂಡ ಕಂಡಷ್ಟು ತಿನ್ನುವಂಥದ್ದಿದೆಯಲ್ಲ ಅದು ತಿನ್ನೋದು. ಶಾಸ್ತ್ರ ನಮಗೆ ಹೇಳಿರುವಂಥದ್ದು ಉಣ್ಣೋದು. ಆ ಉಣ್ಣೋದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಭೋಜನವನ್ನು ಮಾಡುವಂತಹ ಸಂದರ್ಭದಲ್ಲಿ ಶುದ್ಧವಾಗಿ ಭೋಜನವನ್ನ ಮಾಡಬೇಕು. ಅದರಲ್ಲೂ ಆ ಭೋಜನ ಅಂತ ಏನಿದೆ ಅಲ್ಲ ಅದು ಯಜ್ಞವಾಗಿರುವಂಥದ್ದು. ಹಾಗಾಗಿ ಯಜ್ಞ ಮಾಡುವಂತಹ ಸಂದರ್ಭದಲ್ಲಿ ಹೋಮಾದಿಗಳನ್ನ ಮಾಡಬೇಕಾದ್ರೆ ನಾವು ಹೇಗೆ ಶುದ್ಧವಾಗಿ ಹೋಗಿ ಹೋಮವನ್ನ ಆಚರಣೆಯನ್ನು ಮಾಡುತ್ತಾರೋ ದೇವಸ್ಥಾನ ಮಠಗಳಲ್ಲಿ,
ಹಾಗೆ ಭೋಜನ ಮಾಡಬೇಕಾದ್ರೂ ಅಷ್ಟೇ ಶುದ್ಧವಾಗಿರಬೇಕು. ಅದನ್ನೆಲ್ಲ ಮುಂದೆ ಹೇಳ್ತಾರೆ. ಪ್ರಾರಂಭದಲ್ಲಿ ಒಂದು ನಿಯಮ ಹೇಳ್ತಾರೆ. ನಮ್ಮ ಲೋಕದಲ್ಲಿ ಒಂದು ಮಾತಿದೆ, ಸಾಮಾನ್ಯವಾಗಿಲ್ಲ ಹೇಳ್ತಿರ್ತಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ. ಸರಿಯಾದ ರೀತಿಯಲ್ಲಿ ಊಟ ಯಾರು ಮಾಡ್ತಾರೋ ಅವರಿಗೆ ಯಾವ ರೋಗಾದಿಗಳು ಬರೋದಿಲ್ಲ. ಊಟ ಮಾಡುವಂತಹ ಸಂದರ್ಭದಲ್ಲಿ ಈ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಅದಕ್ಕೊಂದು ಸೂತ್ರವನ್ನ ಹೇಳಿದ್ದಾರೆ. ಊಟ ಮಾಡುವಂತಹ ಸಂದರ್ಭದಲ್ಲಿ ಯಾರದೇ ಮನೆಯ ಕಾರ್ಯಕ್ರಮ ಆಗಿರಬಹುದು, ಊಟ ಮಾಡಬೇಕಾದ್ರೆ ಹೇಳ್ತಿರ್ತಾರೆ, ಎಲ್ಲರೂ ಕೇಳಿರುವಂತಹ ಶಬ್ದವೇ, ಸಾವಕಾಶವಾಗಿ ಊಟ ಮಾಡಿ ಅಂತಾರೆ. ಏನ್ ಹಂಗಂದ್ರೆ ನಿಧಾನಕ್ಕೆ ಊಟ ಮಾಡ್ರಿ ಅಂತ ಒಂದರ್ಥ. ಇನ್ನು ಎರಡನೇದಾಗಿ, ಸ್ವಲ್ಪ ಅವಕಾಶ ಇರಲಿ ಹೊಟ್ಟೆ ಒಳಗೆ, ಕಂಠದ ತನಕ ಊಟ ಮಾಡಬೇಡ್ರಿ, ಸ್ವಲ್ಪ ಅವಕಾಶ ಇಟ್ಟುಕೊಂಡು ಹೊಟ್ಟೆಯಲ್ಲಿ ಅವಕಾಶ ಇರ್ಲಿ. ಅಜೀರ್ಣ ಮೂಲೋ ರೋಗ ಸಂಗಾತ, ಎಲ್ಲಾ ರೋಗಗಳಿಗೆ ಮೂಲ ಅದು ಅಜೀರ್ಣ. ಕಂಠ ಮಠ ಊಟ ಮಾಡಿದ್ರೆ ಅದಕ್ಕೆ ಆರೋಗ್ಯ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಊಟ ಮಾಡಬಾರದು ಅಂತ ಹೇಳ್ತದೆ ಶಾಸ್ತ್ರ. ಊಟ ಮಾಡೋ ಸಂದರ್ಭದಲ್ಲಿ ಪೂರ್ಣ 100% ಊಟ ಮಾಡೋದಿದ್ರೆ ಅದರಲ್ಲಿ ಅರ್ಧ ಭಾಗ ಮಾತ್ರ ಊಟ ಮಾಡಬೇಕು, ಕಾಲು ಭಾಗ ಗಾಳಿಯ ಸಂಚಾರಕ್ಕೋಸ್ಕರವಾಗಿಡಬೇಕು, ಇನ್ನು ಕಾಲು ಭಾಗ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಅದಕ್ಕೆ ನಿಯಮವನ್ನ ಹೇಳಿದ್ದಾರೆ. ಊಟ ಮಾಡೋ ಸಂದರ್ಭದಲ್ಲಿ ಅದು ಯಜ್ಞ ಇದ್ದ ಹಾಗೆ ಅಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಊಟ ಮಾಡಬೇಕು. ಇನ್ನು ಅಂದ್ರೆ ಉದರದ ಅರ್ಧ ಭಾಗ ಅನ್ನದಿಂದ, ಕಾಲು ಭಾಗ ನೀರಿನಿಂದ, ಇನ್ನು ಕಾಲು ಭಾಗ ಗಾಳಿಯ ಸಂಚಾರ ಮಾಡಲಿಕ್ಕೆ. ಅನ್ನೇನ ಕುಕ್ಷೇ ದ್ವಾ ವಂಶೋ ಪಾನೀನೈಕಂ ಪ್ರಪೂರಗೇ ಆಶ್ರಯಂ ಪವನಾದೀನ ಚತುರ್ಥಂ ಅವಶೇಷಯೇ. ಈ ರೀತಿಯಾಗಿ ಸೂತ್ರವನ್ನು ಇಟ್ಕೊಳ್ಬೇಕು. ಈ ಸೂತ್ರವನ್ನು ಯಾರು ಪಾಲನೆ ಮಾಡ್ತಾರೋ ಅವ್ರು ಯಾವತ್ತೂ ಆರೋಗ್ಯ ವಿಮುಖರಾಗೋದಿಲ್ಲ. ಆರೋಗ್ಯ ಅವರ ಹತ್ರ ಇರ್ತದೆ. ಒಂದ್ ತಿಂಗಳು ಪರೀಕ್ಷೆ ಮಾಡಿ ನೋಡಿಬೇಕಂದ್ರೆ ಶಾಸ್ತ್ರ ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿರುವಂಥದ್ದು. ಅದರಲ್ಲೂ ಊಟ ಮಾಡೋ ಸಂದರ್ಭದಲ್ಲಿ ಈ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕಪ್ಪ. ಯಾಕಿಷ್ಟೊಂದು ಮಹತ್ವ ಕೊಟ್ಟಿದ್ದೀರಿ ನೀವು ಊಟಕ್ಕೆ? ನಾವು ಎಲ್ಲಿ ಬೇಕಲ್ಲಿ ಕೂತು ಊಟ ಮಾಡ್ತೀವಪ್ಪ, ಎಲ್ಲಿ ಬೇಕಲ್ಲಿ ಯಾವ ಸಮಯದಲ್ಲಿ ಬೇಕಾದ್ರೂ ಊಟ ಮಾಡ್ತೀವಿ, ನಿಂತರ ಮಾಡ್ತೀವಿ, ಕೂತರ ಮಾಡ್ತೀವಿ, ಕೆಲವರು ಮಲ್ಕೊಂಡು ಊಟ ಮಾಡ್ತಾರೆ. ಹಿಂಗೆಲ್ಲ ನಿಯಮ ಯಾಕೆ, ಇಷ್ಟೊಂದು ಮಹತ್ವ ಯಾಕೆ ಈ ಊಟಕ್ಕೆ ಅಂತ ನಾವೇನಾದರೂ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಶಾಸ್ತ್ರ ಹೇಳ್ತದೆ, ನಾವು ಮಾಡುವಂತಹ ಊಟ ಇದೆ ಅಲ್ಲ ಅದು ನಮ್ಮ ಮನಸ್ಸಾಗಿ ಪರಿವರ್ತನೆ ಆಗುತ್ತೆ. ಅದಕ್ಕೆ ಎಚ್ಚರ, ಊಟ ಮಾಡೋ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಊಟ ಮಾಡಬೇಕು. ಯಾಕೆ, ಅನ್ನವನ್ನು ನಾವೇನ್ ಸ್ವೀಕಾರ ಮಾಡ್ತೀವಲ್ಲ ಅದು ಮೂರು ಭಾಗವಾಗಿ, ಅನ್ನವಶಿತಂ ತ್ರೇಧ, ಮೂರು ಭಾಗವಾಗಿ ವಿಭಾಗ ಆಗುವಂಥದ್ದು. ಸ್ಥೂಲ ರೂಪ ಅದು ಮಲವಾಗಿ ಹೊರಗೆ ಹೋಗುತ್ತೆ, ಮಧ್ಯಮ ಭಾಗ ಮಾಂಸವಾಗುತ್ತೆ, ಇನ್ನು ಸೂಕ್ಷ್ಮ ಭಾಗ ಮನಸ್ಸಾಗಿ ಪರಿವರ್ತನೆ ಆಗ್ತದೆ. ಶುದ್ಧವಾದ ಮನಸ್ಸು ನಮಗೆ ಬರಬೇಕು ಅಂದ್ರೆ ಶುದ್ಧವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು. ಆಹಾರ ಶುದ್ಧೋ ಸತ್ವಶುದ್ಧಿ, ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಶಾಸ್ತ್ರ. ಊಟ ಮಾಡೋ ಸಂದರ್ಭದಲ್ಲಿ ಈ ನಿಯಮವನ್ನು ಪಾಲನೆ ಮಾಡಬೇಕು. ಶುದ್ಧವಾದ ಆಹಾರವನ್ನ, ದೇವರಿಗೆ ನೈವೇದ್ಯ ಮಾಡಿರುವಂತ ಆಹಾರವನ್ನೇ ಬಾಯಲ್ಲಿ ಹಾಕೊಳ್ಬೇಕು. ನೈವೇದ್ಯ ಮಾಡಿಲ್ಲ ಅಂದ್ರೆ ತಿನ್ನಬಾರದು, ಅದನ್ನ ಹೇಳ್ತಾ ಇದ್ದಾರೆ. ಇನ್ನು ಊಟ ಮಾಡೋ ಸಂದರ್ಭದಲ್ಲಿ ಹಸಿವೆ ಆದಾಗ ಮಾತ್ರ ಊಟ ಮಾಡಬೇಕು. ಕೆಲವ್ರದ್ದು ಸ್ವಭಾವ ಹೇಗಿರ್ತದೆ ಅಂದ್ರೆ ಯಾವಾಗ್ಲೂ ಬಾಯಿ ಅಡಸ್ತಿರ್ತಾರೆ, ಯಾವಾಗ್ಲೂ ತಿಂತಿರ್ತಾರೆ, ಅದು ರೋಗಕ್ಕೆ ಮೂಲ ಶಾಸ್ತ್ರ ನಮಗೆ ತಿಳಿಸ್ಕೊಡ್ತಾ ಇದೆ. ಇನ್ನು ಭೋಜನ ಮಾಡೋ ಸಂದರ್ಭದಲ್ಲಿ ಹಸಿವಾದಾಗ ಮಾತ್ರ ಭೋಜನ ಮಾಡಬೇಕು, ಇಲ್ಲ ಅಂದ್ರೆ ಊಟ ಮಾಡಬಾರದು. ಹಸಿವೆಯಾದಾಗ ಮಾತ್ರ ಊಟವನ್ನ ಮಾಡೋದು ಎಷ್ಟು ಮುಖ್ಯವೋ, ಹಸಿವೆಯಾದಾಗ ಕೇವಲ ನೀರನ್ನ ಸ್ವೀಕಾರ ಮಾಡಿದ್ರೆ ಅದು ರೋಗಕ್ಕೆ ಕಾರಣ ಅಂತಾರೆ. ಹಸಿವಾದಾಗ ನೀವು ಊಟ ಮಾಡಬೇಕು, ನೀರು ಕುಡಿಯೋದಲ್ಲ. ಇನ್ನು ಬಾಯಾರಿದಂತಹ ಸಂದರ್ಭದಲ್ಲಿ, ಬಾಯಾರಿರ್ತದೆ ನೀರು ಕುಡಿಬೇಕು ಅಂತ ಆಗಿರ್ತದೆ, ಆ ಸಂದರ್ಭದಲ್ಲಿ ನೀರನ್ನ ಕುಡಿಬೇಕೇ ಹೊರತು ಊಟವನ್ನ ಮಾಡಬಾರದು, ಅದು ರೋಗಕ್ಕೆ ಕಾರಣ. ಗುಲ್ಮ ರೋಗ ಅಂದ್ರೆ ಉದರ ಪೀಡೆ ಆಗ್ಲಿಕ್ಕೆ ಸಾಧ್ಯ ಅಂದ್ರೆ ಎರಡೂ ಹೇಳಿದ್ರು. ಹಸಿವೆ ಆದಾಗ
ನೀವು ಊಟವನ್ನು ಮಾಡಬೇಕು, ನೀರು ಕುಡಿಬಾರದು, ಬಾಯಾರಿಕೆ ಆದಾಗ ಊಟ ಮಾಡಬಾರದು, ನೀರು ಕುಡಿಯಬೇಕು, ಎರಡನ್ನೂ ಹೇಳಿದರು. ಇನ್ನು ಊಟ ಮಾಡೋ ಸಂದರ್ಭದಲ್ಲಿ ದೇವರ ಸ್ಮರಣೆಯನ್ನ ಮಾಡ್ತಾ ಊಟ ಮಾಡಬೇಕು. ಲೌಕಿಕವಾದ ಹರಟೆಯನ್ನ ಹೊಡಿತಾ, ಎಲ್ಲೋ ಯಾವುದೋ ರಾಜಕೀಯದ ಸುದ್ದಿಯನ್ನ ವಾದಾಡ್ತಾ ಹಾಗೆಲ್ಲ ಊಟವನ್ನ ಮಾಡಬಾರ್ದಪ್ಪ. ಊಟ ಮಾಡೋ ಸಂದರ್ಭದಲ್ಲಿ ಲೌಕಿಕವಾದ ವಿಚಾರಗಳನ್ನ ಅಥವಾ ಟಿವಿಯನ್ನ ಮೊಬೈಲ್ ಅನ್ನ ನೋಡ್ತಾ ಯಾವತ್ತೂ ಊಟವನ್ನ ಮಾಡಬಾರದು. ಇವೆಲ್ಲ ದೋಷಕ್ಕೆ ಕಾರಣ, ದೋಷಕಾರಿಯಾಗಿರುವಂಥದ್ದು. ಎಷ್ಟು ನೀವು ಊಟ ಮಾಡಿದ್ರಿ ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಇವೆಲ್ಲವನ್ನ ಬಿಡಬೇಕಪ್ಪ. ಊಟವನ್ನ ಮಿತವಾಗಿ ಮಾಡಬೇಕು, ಹಿತವಾಗಿ ಮಾಡಬೇಕು. ಋತುವಾಗಿ ಅಂದ್ರೆ ಯಾವ ಋತುವಿಗೆ ಸಮನಾಗಿ, ಯಾವ ಋತುವಿನಲ್ಲಿ ನೀವು ಇದ್ದೀರೋ ಆ ಋತುವಿಗೆ ಅನುಗುಣವಾಗಿ ಆಹಾರವನ್ನು ಸ್ವೀಕಾರ ಮಾಡಬೇಕು. ಜೊತೆಗೆ ಊಟ ಆದ ಮೇಲೆ 100 ಹೆಜ್ಜೆ ನಡಿಬೇಕಂತ, ಶತಪದಂ ಶನೈಹಿ ಅಂತ ಹೇಳ್ತಾರೆ. 100 ಪಾದ ಆ ಹೆಜ್ಜೆಗಳನ್ನು ನಿಧಾನವಾಗಿ ಇಡಬೇಕು. ವಾಮ ಭಾಗದಲ್ಲಿ ಅಂದ್ರೆ ಎಡಗಡೆ ಮಾಡಿ ಮಲಗಬೇಕಂತೆ. ವಾಮಭಾಗೇ ಶಯಾನಸ್ಯ ಕಿಂ ಭಿಷದ್ಭಿಹಿ ಪ್ರಯೋಜನ, ಆ ವೈದ್ಯರಿಂದ ಏನ್ ಪ್ರಯೋಜನ? ವೈದ್ಯರ ಅವಶ್ಯಕತೆನೆ ಬರೋದಿಲ್ಲ, ವೈದ್ಯರ ಹತ್ರ ಹೋಗುವಂತ ಸಂದರ್ಭನೆ ಬರೋದಿಲ್ಲ. ಅಷ್ಟು ಆರೋಗ್ಯದ ಬಗ್ಗೆ ನಮಗೆ ಸೂತ್ರವನ್ನ ನಮಗೆ ತಿಳಿಸ್ತಾ ಇದ್ದಾರೆ ವಿಜಯದಾಸರು. ತಮ್ಮ ಪದ್ಯದಲ್ಲೂ ತಮ್ಮ ಸುಳಾದಿಯಲ್ಲೂ ಬಹಳ ಸುಂದರವಾಗಿ ತಿಳಿಸ್ತಾರೆ. ಪಂಚ ಪ್ರಾಣಾಹುತಿಗಳನ್ನ ಸ್ವೀಕಾರ ಮಾಡಬೇಕು. ಜಾಟರಾಜ್ಞಿ ಬ್ರಹ್ಮಣೆ ಎಂಬಾಹುತಿ ಸಟೆಯಲ್ಲ ಹೋಮಿಸು ಅಂತ ಹೇಳಿ ಕೊನೆಗೆ ಹೇಳ್ತಾರೆ. ದಧಿತ್ ಕೋಟಿ ಸಮಪ್ರಭ ವಿಜಯ ವಿಠಲ ರೇಯ ಪಠಿಸಿದವರ ಮಾನದ ಪೂತ ಚಂದ್ರ. ವಿಜಯದಾಸರ ಮಾತಿದು ಬಹಳ ಸುಂದರವಾಗಿ ತಿಳಿಸ್ತಾರೆ. ಅಂದ್ರೆ ಅನ್ನವನ್ನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಇಷ್ಟೆಲ್ಲಾ ನಿಯಮಗಳು ಹೇಳಬೇಕು. ಆ ಪಂಚ ಪ್ರಾಣಾಹುತಿಗಳನ್ನ ಹೇಳ್ತಾರೆ, ಅದನ್ನು ಮುನ್ನೋಣ. ಇಷ್ಟೆಲ್ಲಾ ನಿಯಮಗಳು. ಇನ್ನು ಭೋಜನಾನಂತರ ಸುಮ್ಮನೆ ಕೂಡ್ತಾರೆ ಕೆಲವರು, ಊಟ ಮಾಡ್ತಾರೆ ಸುಮ್ ಕುತ್ಕೊಂಡ್ಬಿಡ್ತಾರೆ, ಅದು ಉಪಯೋಗ ಇಲ್ಲ, ಆಲಸ್ಯತನ ಬರುತ್ತೆ ಅಂತೆ. ಇನ್ನು ಕೆಲವರು ಊಟ ಮಾಡಿದ ಕೂಡಲೇ ಮಲಗುವಂತ ಹವ್ಯಾಸ, ಊಟ ಆದ ಕೂಡಲೇ ಮಲಗಬೇಕಪ್ಪ, 1 ಗಂಟೆ 2 ಗಂಟೆ 4 ಗಂಟೆ ಮಲಗೋರಿದ್ದಾರೆ ಊಟ ಆದ ಮೇಲೆ. ಅದರಿಂದ ಏನಾಗುತ್ತೆ, ದೇಹ ಸ್ಥೂಲವಾಗ್ಲಿಕ್ಕೆ ಶುರುವಾಗತ್ತೆ. ಇನ್ನು ಕೆಲವರು ಊಟ ಆದ್ಮೇಲೆ ಓಡ್ತಾರೆ, ಅಂಥವರು ಇದ್ದಾರೆ ಮಹಾನುಭಾವರು, ಅವರಿಗೆ ಮೃತ್ಯು ಅಟ್ಟಿಸ್ಕೊಂಡು ಬರ್ತದಂತೆ. ಊಟ ಆದ್ಮೇಲೆ ಯಾವುದೇ ಕಾರಣಕ್ಕೂ ಓಡಬಾರದು. ಇನ್ನು ನಿಧಾನವಾಗಿ ಯಾರು ನಡೀತಾರೋ ಅವರಿಗೆ ಆಯುಷ್ಯ ವೃದ್ಧಿ ಆಗುವಂಥದ್ದು. ಅಂದ್ರೆ ನೋಡಿ, ಊಟವನ್ನ ಮಾಡೋದು ಎಷ್ಟು ಮುಖ್ಯವೋ ಊಟ ಆದ ಮೇಲೆ ನಾವೇನ್ ಮಾಡಬೇಕು ಅನ್ನೋದು ಮುಖ್ಯ. ಅದನ್ನಿವತ್ತು ಇನ್ನು ಜನ ಬಿಟ್ಟಿದ್ದಾರೆ, ಹಾಗಾಗಿ ನಾನಾ ವಿಧವಾದ ರೋಗಗಳು ಬರಲಿಕ್ಕೆ ಅವಕಾಶ ಆಗ್ತಾ ಇದೆ. ಇನ್ನು ಅದರಲ್ಲೂ ವ್ಯಾಯಾಮವನ್ನ ಸರ್ವತಾ ಮಾಡಬಾರದು ಊಟ ಆದ ಮೇಲೆ ಅನ್ನೋದು ಶಾಸ್ತ್ರದ ಅಭಿಪ್ರಾಯ. ಇನ್ನು ಹಾಲು ಕುಡಿಯುವಂಥದ್ದೇನಿದೆ ಅಲ್ಲ, ಅಮೃತಂ ಕ್ಷೀರ ಭೋಜನಂ ಅಂತ ಹೇಳ್ತಾರೆ. ಹಾಲು ಕುಡಿಯೋದು ಅಮೃತಕ್ಕೆ ಸಮಾನವಾಗಿರುವಂಥದ್ದು. ರಾತ್ರಿಯ ಭೋಜನದ ಕಡೆಯಲ್ಲಿ ಹಾಲನ್ನ ಯಾರು ಸ್ವೀಕಾರ ಮಾಡ್ತಾರೋ ಅವರಿಗೆ ಆಯುಷ್ಯ ಅಭಿವೃದ್ಧಿ ಆಗತ್ತವಾ. ಮೊಸರನ್ನ ತಿಂದ್ರೆ ಆಯುಷ್ಯ ಕ್ಷೀಣ ಆಗಿ ಹೋಗ್ತದೆ. ರಾತ್ರಿಯಲ್ಲಿ ಮೊಸರನ್ನ ಸ್ವೀಕಾರವನ್ನ ಮಾಡಬಾರದು. ಇನ್ನು ಭೋಜನದ ಕಡೆಯಲ್ಲಿ ಮಜ್ಜಿಗೆಯನ್ನು ಯಾರು ಸ್ವೀಕಾರ ಮಾಡುತ್ತಾರೋ, ಭೋಜನಾಂತೆ ಪಿಬೇ ತಕ್ರಂ, ತಕ್ರ ಅಂದ್ರೆ ಮಜ್ಜಿಗೆ, ಮಜ್ಜಿಗೆಯನ್ನು ಯಾರು ಸ್ವೀಕಾರ ಮಾಡುತ್ತಾರೋ ಅವರಿಗೆ ವಿಶೇಷವಾದ ಆರೋಗ್ಯ ಪ್ರಾಪ್ತಿಯಾಗತ್ತಂತೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಅಂದ್ರೆ ಆ ಮಜ್ಜಿಗೆಯ ಮಹತ್ವ ನಾವಿಲ್ಲಿ ಕಾಣಬಹುದು. ವಿನಾ ಲವಣಂ ಜಲಂ ನೋವ ಭುಂಜಿ, ಅಂದ್ರೆ ಊಟ ಮಾಡೋ ಸಂದರ್ಭದಲ್ಲಿ ಎಷ್ಟೆಲ್ಲ ಎಚ್ಚರಿಕೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಮೊಸರಿಗೆ ನೀರು ಉಪ್ಪು ಇಲ್ಲದೆ ತಿನ್ನಬಾರದು. ಅಂದ್ರೆ ಮಜ್ಜಿಗೆಯನ್ನ ಚೆನ್ನಾಗಿ ಮಾಡಿ ಆ ಮಜ್ಜಿಗೆಯನ್ನ ಸ್ವೀಕಾರ ಮಾಡಬೇಕು. ಅದರಲ್ಲೂ 4 ಸಂಧ್ಯಾಕಾಲದಲ್ಲಿ ಅಂದ್ರೆ ಬೆಳಗ್ಗೆ ಸೂರ್ಯೋದಯ 6 ಗಂಟೆ ಆಗಿರಬಹುದು, ಅಥವಾ ಮಟಮಟ ಮಧ್ಯಾಹ್ನ 12 ಗಂಟೆ ಆಗಿರಬಹುದು, ಅಥವಾ ಸಾಯಂಕಾಲ 6 ಗಂಟೆ ಆಗಿರಬಹುದು. ಸಂಧ್ಯಾಕಾಲಗಳು ಅಂತ ನಾವೇನ್ ಕರಿತಾ ಇದ್ದೀವಲ್ಲ, ಈ 4 ಸಂದರ್ಭದಲ್ಲಿ ಏನು ಮಾಡಬಾರದು ಅಂತ ಹೇಳ್ತಾರೆ.
ಆಹಾರ ಸ್ವೀಕಾರವನ್ನು ಮಾಡಬಾರದು, ಮೊದಲನೇ ನಿಯಮ. ಇನ್ನು ಮೈಥುನ ಮಾಡಬಾರದು, ನಿದ್ರೆ ಮಾಡಬಾರದು, ಅಧ್ಯಯನ ಮಾಡಬಾರದು. ಈ ನಾಲ್ಕು ವರ್ಜ್ಯವಾಗಿರುವಂಥದ್ದು ಸಂಧ್ಯಾಕಾಲದಲ್ಲಿ. ಯಾಕೆ ಅಂದ್ರೆ ಯಾರು ಈ ಸಂಧ್ಯಾಕಾಲಗಳಲ್ಲಿ ಭೋಜನವನ್ನು ಮಾಡುತ್ತಾರೋ ಅವರಿಗೆ ವ್ಯಾಧಿ ಬರುತ್ತೆ, ಅಂದ್ರೆ ರೋಗ ಬರಲಿಕ್ಕೆ ಅವಕಾಶ. ಮೈಥುನದಿಂದ ಮೂಢವಾಗಿರುವಂತಹ ಗರ್ಭ ಉತ್ಪತ್ತಿ ಆಗುತ್ತೆ. ಯಾರು ಮಲಗ್ತಾರೋ ಈ ಸಂಧ್ಯಾಕಾಲದಲ್ಲಿ ದಾರಿದ್ರ್ಯ ಅವರ ಮನೆಯಲ್ಲಿ ಬರುತ್ತೆ. ಅಧ್ಯಯನ ಮಾಡೋದ್ರಿಂದ ಆಯುಷ್ಯ ಕ್ಷಯವಾಗಿ ಹೋಗ್ತದೆ. ಹಾಗಾಗಿ ಈ ಸಂಧ್ಯಾಕಾಲದಲ್ಲಿ ಸಮ್ಯಕ್ ಅಂದ್ರೆ ವಿಶೇಷವಾಗಿ ಭಗವಂತನ ಧ್ಯಾನ ಮಾಡುವಂತಹ ಸಮಯ ಅದು. ಹಾಗಾಗಿ ಆ ಸಂದರ್ಭಗಳಲ್ಲಿ ಮೊದಲನೇದ್ದೇ ಆಹಾರ, ಆ ಆಹಾರವನ್ನು ಸ್ವೀಕಾರ ಮಾಡಬಾರದು. ಅದರಲ್ಲೂ ಅಜ ಅಂದ್ರೆ ಆಡೇನಿದೆ ಅಲ್ಲ, ಆ ಆಡು ಅಗಿದಂತೆ ಅಗಿದು ಅಗೆದು ಊಟ ಮಾಡಬೇಕು. ಕೆಲವರು ಊಟ ಮಾಡ್ತಾರೆ ಲೋಕದಲ್ಲಿ ನಾವು ನೋಡ್ತೀವಿ, ಬಹಳ ಬಹಳ ಉಸಿರವಾಗಿ ಊಟ ಮಾಡ್ತಾರೆ, ಹಿಂಗ್ ಕೂತಿದ್ದಾರೆ ಅನ್ನೋದ್ರೊಳಗೆ ಎದ್ಬಿಟ್ಟಿರ್ತಾರೆ ಊಟದಿಂದ. ಹಂಗೆಲ್ಲ ಮಾಡಬಾರ್ದಪ್ಪ ಅಂತ ಹೇಳ್ತಾರೆ. ಅಜವಚ್ಚ ವರ್ಣವಂ ಕುರ್ಯಾತ್ ಅಂದ್ರೆ ಚರವಣ ಅಂದ್ರೆ ಅಷ್ಟು ಅಗೆದು ಅಗೆದು ಆ ರೀತಿಯಾಗಿ ಚೆನ್ನಾಗಿ ಅಗದು ಊಟವನ್ನ ಮಾಡಬೇಕು. ಬಾಯಲ್ಲಿ ಹಾಕೊಂಡು ಕೂಡಲೇ ನುಂಗು ಬಿಡಬಾರದು, ಅದನ್ನು ಚೆನ್ನಾಗಿ ಅಗದು ಊಟವನ್ನ ಮಾಡಬೇಕು ಅನ್ನೋದು ಶಾಸ್ತ್ರದ ಅಭಿಪ್ರಾಯ. ಈ ರೀತಿಯಾಗಿ ಸುಮಾರು ಇನ್ನೂ ಸುಮಾರು ವಿಷಯಗಳಿದೆ, ಅದನ್ನು ನಾಳೆ ದಿವಸದಲ್ಲಿ ಪ್ರಯತ್ನವನ್ನು ಮಾಡೋಣ.